ನಮಸ್ಕಾರ ವೀಕ್ಷಕರೇ, ನನ್ನ ಸುಜಾ ರಘುನಾಥ್. ವೆಲ್ಕಮ್ ಟು ಮೈ ಚಾನಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್ ಬ್ಯಾಂಗ್ಲೋರ್. ಇವತ್ತಿನ ಟಾಪಿಕ್ಕು ಫಿಯರ್ ಆಫ್ ಡೆತ್. ಮನುಷ್ಯ ಅಂದಮೇಲೆ ಎಷ್ಟೋನ್ ಫಿಯರ್ಸ್ ಇರುತ್ತೆ ಅವ್ರಿಗೆ. ಕೆಲವ್ರಿಗೆ ಫಿಯರ್ ಆಫ್ ಕಾಕ್ರೋಚು, ಫಿಯರ್ ಆಫ್ ಲಿಜರ್ಡ್ಸು, ಇನ್ ಕೆಲವ್ರಿಗೆ ಫಿಯರ್ ಆಫ್ ಹೈಟ್ಸು, ವಾಟರು, ಏರು, ವಿಂಡು, ಎಷ್ಟು ತರ ಭಯ ಅನ್ನೋದು ಇರುತ್ತೆ. ವೀಕ್ಷಕರೇ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಿಯರ್ ಆಫ್ ಡೆತ್ಗೂ ಮತ್ತೆ ಡೆಡ್ ಬಾಡೀಸ್ ನೋಡಿದ್ರೆ ಫಿಯರ್ಗೆ ಅದೇ ಬೇರೆ, ಇದೇ ಬೇರೆ. ಕೆಲವ್ರಿಗೆ ಈ ಡೆಡ್ ಬಾಡಿಗಳು ನೋಡಿದ್ರೆ ಸಾಕು, ತುಂಬಾ ಭಯ ಆಗತ್ತೆ, ಅವ್ರು ನೋಡೋದಕ್ಕೆ ಬರೋದಿಲ್ಲ. ಆದ್ರೆ ಇದು ಇವತ್ತಿನ ವಿಡಿಯೋಲಿ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಫಿಯರ್ ಆಫ್ ಡೆತ್, ಆ ಪ್ರೋಸೆಸ್ ಇದೆ ಅಲ್ವಾ ಸಾಯೋದು, ಅದು ಅವ್ರಿಗೆ ಭಯ. ಈಗ ನೋಡಿ, ಇದು ಯಾಕಾಗತ್ತೆ ಅಂದ್ರೆ, ಅವರು ಫಸ್ಟ್ ಆಫ್ ಆಲ್ ಅವ್ರ ವೀಕ್ ಮೈಂಡ್ ಇರತ್ತೆ. ಇವ್ರುಗಳು ಏನಾದ್ರೂ ಈ ಸಾಯೋದನ್ನ ದೃಶ್ಯನ ಅವರು ಸ್ವತಃ ಕಣ್ಣಿಂದ ನೋಡಿದಾರೋ, ಇಲ್ಲ ಈ ಫಿಲಮ್ ಅಲ್ಲಿ ತೋರಿಸ್ತಾ ಇರ್ತಾರಲ್ಲ ಹೀಗ್ ಸಾಯ್ತಾರೆ ಹಾಗ್ ಸಾಯ್ತಾರೆ ಅಂತ, ಅದನ್ ನೋಡಿನೋ, ಇಲ್ಲ ಯಾರು ಹೇಳಿರ್ತಾರಲ್ವಾ ಈ ಹಾಸ್ಪಿಟಲ್ ಅಲ್ಲಿ ತನ್ನಳ್ಳಿ ನಳ್ಳಿ ಸತ್ರು ಈ ತರ ಆಗತ್ತೆ ಅಂತ. ಸೊ ಇದೆಲ್ಲ ತುಂಬಾ ಅವ್ರ ಮನ್ಸಲ್ಲಿ ನಿಂತ್ಕೊಂಡ್ಬಿಟ್ಟಿರತ್ತೆ. ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ಸೈಕೊಲಾಜಿಕಲ್ ಫಿಯರ್ ಅಂತ ಹೇಳ್ಬೋದು. ಸೊ ಮನ್ಸಲ್ಲಿ ತುಂಬಾ ಕುತ್ಕೊಂಡಿರತ್ತೆ ಅವ್ರಿಗೆ, ಓ ಸಾಯ್ಬೇಕು ಅಂದ್ರೆ ಇಷ್ಟು ಎಲ್ಲಾ ನಾವು ಕಷ್ಟ ಬೀಳ್ಬೇಕು, ಈ ತರ ಎಲ್ಲ ಕಷ್ಟ ಆಗತ್ತೆ ಸಾಯೋದಕ್ಕೆ ಅಂತ. ಈಗ ನೋಡಿ, ಹುಟ್ಟ ಮೇಲೆ ಸಾಯ್ಲೇಬೇಕಲ್ವಾ, ಅದು ತುಂಬಾ ಜನ ಫಿಕ್ಸ್ ಆಗೋಗಿರ್ತಾರೆ. ಒಂದಲ್ಲ ಒಂದಿನ ದೇವ್ರ ಡೇಟ್ ಬರ್ದು ಕಳ್ಸ್ಬಿಟ್ಟಿರ್ತಾರೆ, ಅಂತ ದಿನ ಅವ್ರು ಸಾಯ್ತಾರೆ ಅಂತ. ಸೊ ಧೈರ್ಯವಾಗಿರ್ತಾರೆ, ಇರೋ ದಿನ ಹ್ಯಾಪಿಯಾಗಿರೋಣ ಅಂತ. ಬಟ್ ಇನ್ ಕೆಲವು ಜನ ಏನಾಗುತ್ತೆ, ಈ ತರ ಫಿಯರ್ ಇರೋರು ಒಂಚೂರು ಹುಷಾರಿಲ್ಲ ಅಂದ್ರೆ ನಾನ್ ಸತ್ತೋಗ್ತೀನೇನೋ, ಏನೋ ಆಗೋಗುತ್ತೆ. ಸೊ ಈ ತರ ಎಲ್ಲ ಅವ್ರ ಮನ್ಸಲ್ಲಿ ಹೋಗ್ತಾ ಇರತ್ತೆ, ಬರ್ತಾ ಇರತ್ತೆ. ಅವ್ರು ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಇನ್ನೊಂದು ವೀಕ್ಷಕರೇ, ಸಪೋಸ್ ನಾನು ಹೇಳ್ದಂಗೆ ಅವ್ರಿಗೇನಾರು ಹುಷಾರಿಲ್ಲ, ಡಾಕ್ಟ್ರು ನೀವು ಹುಷಾರಾಗಿ ನೋಡ್ಕೋಬೇಕು, ಈ ತರ ಎಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ನಿಮ್ ಬಾಡಿನ ಅಂತೆಲ್ಲ ಹೇಳಿದ್ರೆ ಅವ್ರೆಲ್ಲೆಲ್ಲೋ ಹೊಟ್ಟೋಗುತ್ತೆ ಅವ್ರ ಮನ್ಸು, ಅವ್ರ ಭಯ ಸ್ಟಾರ್ಟ್ ಆಗ್ಬಿಡತ್ತೆ. ಅಯ್ಯೋ ಇನ್ನೇನಾದ್ರೂ ನನ್ಗೆ ಸಾವು ಹತ್ರ ಬರ್ತಾ ಇದೆ, ನಾನು ಇದೇ ತರ ನಳ್ಳಿ ನಳ್ಳಿ ಸತ್ತೋಗ್ತೀನೇನೋ ಅಂತ, ಈ ತರ ಎಲ್ಲ ಈ ಪ್ಯಾನಿಕ್ ಅಟ್ಯಾಕ್ ಆಗೋದು, ಆಂಗ್ಸೈಟಿಗಳಾಗೋದು, ಈ ಪ್ಯಾಲ್ಪಿಟೇಷನ್ ಅಂತಾರಲ್ಲ ತುಂಬಾ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಒಬ್ರೇ ಕೂತಿರ್ತಾರಲ್ವಾ ಇದೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಕೆಲವು ಟೈಮು ವೀಕ್ಷಕರೇ, ಈ ಮನೇಲಿ ಸಪೋಸ್ ಯಾರು ಓಲ್ಡ್ ಏಜ್ ಅವರು ಸತ್ತಿರೋದು ನೋಡಿರೋದು, ಇಲ್ಲ ಸಡನ್ ಆಗಿ ಫ್ಯಾಮಿಲಿ ಮೆಂಬರ್ದ ಯಾರು ಡೆತ್ ಆಗಿರೋದು, ಇದು ಕಣ್ಣಾರೆ ಅವ್ರು ನೋಡ್ಬಿಟ್ರೆ ಅದೊಂದು ಮನ್ಸಲ್ಲಿ ಅವರು ಕೂತ್ಬಿಟ್ಟಿರತ್ತೆ. ಓ ಇಷ್ಟು ನಳ್ಳಿ ಹೋಗ್ಬಿಟ್ರು, ಈ ತರ ಹೋಗ್ಬಿಟ್ರು, ಹೀಗಾಗತ್ತೇನೋ ಸಾಯ್ಬೇಕಾದ್ರೆ ಅಂತ, ಈ ತರ ಎಲ್ಲ ತುಂಬಾನೇ ಅವ್ರ ಮನ್ಸಲ್ಲಿ ಹೋರಾಡ್ತಾ ಇರತ್ತೆ. ನಾನ್ ಹೇಳ್ದೆ ಅಲ್ವಾ ವೀಕ್ ಮೈಂಡ್ ಅಂತ. ಸೊ ಮೈಂಡ್ ನ ಯಾವಾಗೂ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಈಗ ನಾವು ಈ ತರ ಯಾರಿಗಾದ್ರೂ ಫಿಯರ್ ಆಫ್ ಡೆತ್ ಇದ್ರೆ ಅವ್ರಿಗೆ ಆಕ್ಯುಪ್ರೆಷರ್ ಅಲ್ಲಿ ಯಾವ ಪಾಯಿಂಟ್ ಹಾಕೋಬೇಕು ಅಂತ ನೋಡೋಣ. ಈ ಪಾಯಿಂಟ್ ನಮ್ಮ ಪಾಮ್ ಮೇಲೆ ಇದೆ, ಇಂಡೆಕ್ಸ್ ಫಿಂಗರ್, ಫಸ್ಟ್ ಜಾಯಿಂಟ್. ಈಗ ಇಂಡೆಕ್ಸ್ ಫಿಂಗರ್ ನ ನಾವು ಹಾಫ್ ಮಾಡಿದ್ರೆ ಈ ಫಸ್ಟ್ ಜಾಯಿಂಟ್ ಸ್ವಲ್ಪ ಮೇಲ್ಗಡೆನೆ ಈ ಪಾಯಿಂಟ್ ಬರುತ್ತೆ. ಇದು ಬೈಲ್ಯಾಟ್ರಲ್ ಅಂದ್ರೆ ಎರಡ್ ಕೈಲು ಈ ಪಾಯಿಂಟ್ ಇದೆ. ಫಸ್ಟ್ ಈ ಪಾಯಿಂಟ್ ನ ನಾವು ಸ್ಟಿಮ್ಯುಲೇಟ್ ಮಾಡಿ ಪೇಪರ್ ಟೇಪ್ ಮೇಲೆ ಬಿಯಾಲ್ ಮ್ಯಾಗ್ನೆಟ್ ವೈಟ್ ಕಲರ್ ಪಾರ್ಟ್ ಸ್ಕಿನ್ ಟಚ್ ಆಗೋ ತರ ಹಾಕೋಬೇಕು ಈ ತರ. ಇದು ವೀಕ್ಷಕರೇ ಸ್ವಲ್ಪ ಲಾಂಗ್ ಟ್ರೀಟ್ಮೆಂಟ್ ಆಗುತ್ತೆ, ಯಾಕೆಂದ್ರೆ ನಾನು ಹೇಳ್ದೆ ಅಲ್ವಾ ಮನ್ಸಿಗೆ ಸಂಬಂಧಪಟ್ಟಿದ್ದು ಅಂತ. ಇದ್ರ ಜೊತೆ ನೀವು ಸ್ವಲ್ಪ ಸೈಕ್ಯಾಟ್ರಿಸ್ಟ್ನೂ ವಿಸಿಟ್ ಮಾಡ್ಬೇಕಾಗತ್ತೆ, ಯಾಕೆಂದ್ರೆ ಅವರು ನಿಮ್ಗೆ ಸಪೋರ್ಟ್ ಮಾಡ್ಬೇಕು. ಥೆರಪಿಸ್ಟ್ ಹತ್ರ ಹೋಗಿ ಅಲ್ಲಿ ಕೂಡ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿಸ್ಕೊಂಡು ನೀವು ಈ ಪ್ರಾಬ್ಲಮ್ ಇಂದ ಹೊರಬರ್ಬೋದು. ಇವತ್ತಿನ ವಿಡಿಯೋಲಿ ಇಷ್ಟೇ ವೀಕ್ಷಕರೇ, ಥ್ಯಾಂಕ್ ಯು.